ಯಾವ ರಾಶಿಗೆ ಯಾವ ಬಣ್ಣದ ರಾಖಿ ಶ್ರೇಷ್ಠ? ವೀಕ್ಷಕರೇ, ಇನ್ನೇನು ರಕ್ಷಾಬಂಧನ ಹಬ್ಬ ಬಂದೇ ಬಿಡ್ತು. ಇದು ಭಾರತೀಯರ ಪಾಲ್ಗೆಲ್ಲ ಒಂದು ತುಂಬಾ ವಿಶೇಷವಾದಂಥ ಹಬ್ಬ. ಶ್ರಾವಣ ಮಾಸದಲ್ಲಿ ಹಿಂದೂಗಳು ಆಚರಿಸುವಂಥ ಈ ಹಬ್ಬಕ್ಕೆ ಬಹಳಾ ಶ್ರೇಷ್ಠತೆ ಇದೆ. ಬಹುಶಃ ಜಗತ್ತಿನ ಯಾವುದೇ ಧರ್ಮದಲ್ಲೂ ಯಾವುದೇ ದೇಶದಲ್ಲೂ ಇಂಥದ್ದೊಂದು ಹಬ್ಬ ಇಲ್ಲ. ಸಹೋದರ ಸಹೋದರಿಯರ ಸಂಬಂಧದ ಶ್ರೇಷ್ಠತೆಯನ್ನು ಸಾರುವಂಥ ಹಬ್ಬ ಇದು. ಸಹೋದರಿಯರು ರಕ್ಷಾಬಂಧನ ಹಬ್ಬದ ದಿನ ತಮ್ಮ ಸೋದರನ ಮುಂಗೈಗೆ ರಾಖಿಯನ್ನು ಕಟ್ಟಿ ಆರತಿ ಮಾಡಿ ಸೋದರನ ಆಶೀರ್ವಾದವನ್ನು ಬೇಡ್ತಾರೆ. ತಂಗಿಯ ರಕ್ಷಣೆಗೆ ಅಣ್ಣನಿಂದ, ಅಣ್ಣನ ರಕ್ಷಣೆ ತಂಗಿಯಿಂದ ಅಂತ ಪರಸ್ಪರ ಭ್ರಾತೃತ್ವದ ಭಾವನೆಯನ್ನು ದಟ್ಟಗೊಳಿಸುವಂಥ ಹಬ್ಬ ಇದು. ಈಗಾಗಲೇ ಸೋದರಿಯರು ತಮ್ಮ ಸೋದರನ ಪಾಲಿಗೆ ಎಂಥ ರಾಖಿ ಕಟ್ಟಬೇಕು ಅಂತ ಹುಡುಕಾಟದಲ್ಲಿ ತೊಡಗಿರ್ಬೋದು. ಲಾಕ್ಡೌನ್ ಕೂಡ ಮುಗ್ದಿರೋದ್ರಿಂದ ರಕ್ಷಾಬಂಧನದ ರಂಗು ಹೆಚ್ಚೇ ಆಗಿದೆ. ಆದರೆ ಇಂಥ ಸಮಯದಲ್ಲೇ ನಿಮಗೊಂದು ವಿಶೇಷವಾದಂಥ ಸಂಗತಿಯನ್ನು ಹೇಳ್ತೀವಿ ಕೇಳಿ. ಎಲ್ಲ ಸೋದರಿಯರು ತಮ್ಮ ಸೋದರನ ಪಾಲಿಗೆ ಇಷ್ಟವಾದಂತಹ ರಾಖಿಯನ್ನು ಕಟ್ತಾರೆ. ಆದರೆ ಹೀಗೆ ಕಟ್ಟುವಾಗ ರಾಶಿಗೆ ಅನುಗುಣವಾಗಿ ಸೂಕ್ತವಾದಂತಹ ಬಣ್ಣದ ರಾಖಿಯನ್ನು ಕಟ್ಟಿದರೆ ಅವರಿಗೆ ಇನ್ನೂ ಹೆಚ್ಚಿನ ಒಳಿತಾಗುತ್ತೆ ಅಂತ ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ. ಹಾಗಾದರೆ ಯಾವ ರಾಶಿಯವರಿಗೆ ಯಾವ ಬಣ್ಣದ ರಾಖಿ ಕಟ್ಟಿದರೆ ಒಳ್ಳೆಯದು ಅಂತೀರಾ? ಇಲ್ಲಿದೆ ನೋಡಿ. ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ ಕೆಂಪು ಬಣ್ಣದ ರಾಖಿ ಕಟ್ಟಿದರೆ ಶ್ರೇಷ್ಠ. ಅದರಿಂದ ಅವರಿಗೆ ತುಂಬಾ ಅನುಕೂಲ ಆಗುತ್ತೆ. ಇನ್ನು ವೃಷಭ ತುಲಾ ರಾಶಿಯವರ ಪಾಲಿಗೆ ಬಿಳಿ ಬಣ್ಣ ಶ್ರೇಷ್ಠ. ಬಿಳಿ ಬಣ್ಣದ ರಾಖಿಯನ್ನು ಕಟ್ಟಿಸ್ಕೊಂಡ್ರೆ ಇವರಿಗೆ ಒಳಿತಾಗುತ್ತೆ. ಇನ್ನು ಮಿಥುನ ಕನ್ಯಾ ರಾಶಿಯವರಿಗೆ ಹಸಿರು ಬಣ್ಣದ ರಾಖಿ ತುಂಬಾ ಶ್ರೇಷ್ಠ. ಸಿಂಹ ರಾಶಿಯವರಿಗೆ ಗುಲಾಬಿ ಬಣ್ಣದ ರಾಖಿ ಕಟ್ಟಿದ್ರೆ ಒಳಿತಾಗುತ್ತೆ. ಧನು ಮೀನ ರಾಶಿಯವರು ಹಳದಿ ಬಣ್ಣದ ರಾಖಿ ಕಟ್ಟಿಸ್ಕೊಂಡ್ರೆ ಒಳಿತು. ಇನ್ನು ಮಕರ ಕುಂಭ ರಾಶಿಯವರಿಗೆ ನೀಲಿ ಬಣ್ಣದ ರಾಖಿ ಕಟ್ಟಿದ್ರೆ ತುಂಬಾ ಒಳಿತಾಗುತ್ತೆ. ಒಂದೊಂದು ರಾಶಿಗೂ ಒಂದೊಂದು ಬಣ್ಣ ಶ್ರೇಷ್ಠ ಅಂತ ಇದೆ. ಅದೇ ಬಣ್ಣದ ರಾಖಿ ಕಟ್ಟಿದ್ರೆ ನೀವು ಮೊದಲೇ ಒಳ್ಳೆಯ ಹಾರೈಕೆಯಿಂದ ರಾಖಿಯನ್ನು ಕಟ್ತಿರ್ತೀರಿ, ಜೊತೆಗೆ ಆ ಬಣ್ಣದ ಪ್ರಭಾವವು ಸೇರಿ ನಿಮ್ಮ ಸೋದರನಿಗೆ ತುಂಬಾ ಒಳಿತಾಗುತ್ತೆ. ಇಂಥದ್ದೇ ಆಸಕ್ತಿಕರ ಮಾಹಿತಿಪೂರ್ಣ ವಿಡಿಯೋಗಳನ್ನು ನಮ್ಮ CR ಸ್ಟುಡಿಯೋ ವಾಹಿನಿಯಲ್ಲಿ ವಿಡಿಯೋ ರೂಪದಲ್ಲಿ ಹಾಕ್ತಾ ಇರ್ತೀವಿ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಹೋಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಒತ್ತುವುದನ್ನು ಮರಿಬೇಡಿ. ನಮ್ಮ ಹೊಸ ವಿಡಿಯೋ ಬಂದಾಗ ನೋಟಿಫಿಕೇಶನ್ ಪಡೀರಿ.